ಸರ್ಕಾರಿ ಶಾಲೆ H8 ಈ ಒಂದು ಚಲನಚಿತ್ರಕ್ಕೆ ಆಯ್ಕೆಯಾಗಿರೋದು ನಮ್ಮ ಊರಿನ ಅಂದರೆ ಗುಜನೋಡು ಗ್ರಾಮ ಪಂಚಾಯತಿಯ ಒಂದು ಹೆಮ್ಮೆ ಮತ್ತು ಇಂಥ ಕಲಾವಿದರನ್ನ ನಾವು ಪ್ರೋತ್ಸಾಹಿಸೋದು ನಮ್ಮೆಲ್ಲರ ಕರ್ತವ್ಯ ಯಾಕೆಂದರೆ ಇವತ್ತು ನಮ್ಮ ಅತಿ ಕಡು ಕುಟುಂಬದಿಂದ ಬಂದು ಇವತ್ತು ಒಂದು ಚಲನಚಿತ್ರ ಅಂದರೆ ಯಾವುದೇ ರೀತಿಯಾದಂತಹ ತರಬೇತಿ ಇಲ್ಲದಂಗೆ ಮತ್ತು ತರಬೇತಿಯನ್ನು ನೀಡುವಂಥ ಶಕ್ತಿ ಅವ್ರ ತಂದೆ ತಾಯಿಯವರಿಗಿಲ್ಲ ಅಂಥ ಸಂದರ್ಭದಲ್ಲಿ ಅವನೊಬ್ಬ ಬಾರ್ನ್ ಇದು ತರ ಒಂದು ಕಲೆನ ಇಟ್ಕೊಂಡಿರೋಂತಹ ವ್ಯಕ್ತಿ ಅಂಥವನ್ನ ಇವತ್ತು ಆ ಚಲನಚಿತ್ರಕ್ಕೆ ಆಯ್ಕೆ ಮಾಡಿದಂತಹ ಅದರ ನಿರ್ಮಾಪಕರು ಮತ್ತು ಅದರ ನಿರ್ದೇಶಕರು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ತಾಂತ್ರಿಕ ವರ್ಗದವ್ರಿಗೆ ನಾವು ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಈ ನಮ್ಮ ಹರೀಶ್ ಇದನಲ್ಲ, ಹರೀಶ್ ಅವನು ನಮ್ಮ ಕುಟುಂಬದವನು. ಯಾಕೆಂದರೆ ಯಾವತ್ತೂ ಆ ಪೂಜಾರವರು ಮತ್ತು ಕರಿಯಜ್ಜರು ಯಾವತ್ತು ಒಟ್ಟಿಗೆ ಹುಟ್ಟಿ ಬೆಳೆದಿರೋದು ಒಟ್ಟಿಗೆ ಇದೆ. ಇವತ್ತು ಇವತ್ತು ಅವನು ಈ ರೀತಿ ಆಯ್ಕೆ ಆಗಿರೋದು ನಮ್ಮ ಕರಿಯಜ್ಜರಿಗೂ ಮತ್ತು ನಮ್ಮ ಪೂಜಾರಿಗೂ ಮತ್ತು ನಮ್ಮ ಗುಜನೋರ ಹಟ್ಟಿಗೂ ಒಂದು ದೊಡ್ಡ ಹೆಮ್ಮೆ. ಇಂಥ ಹೆಮ್ಮೆನ ನಾವೆಲ್ಲ ಇಷ್ಟು ಸರಳವಾಗಿ ಆಚರಣೆ ಮಾಡಬಾರ್ದಾಯಿತು. ನನಗೆ ಗೊತ್ತಿರಲಿಲ್ಲ ವಿಚಾರ, ನನಗೆ ರಾತ್ರಿ ಮಾತ್ರ ಗೊತ್ತಾಯಿತು ವಿಚಾರ. ನನಗೆ ಗೊತ್ತಾಗಿದ್ದರೆ ಅವನ್ನ ಬೆಂಗಳೂರಲ್ಲೇ ಯಾವುದಾದ್ರೂ ಒಂದು ಸಭಾಂಗಣದಲ್ಲೋ ಒಂದು ಯಾವುದಲ್ಲೋ ಇದರಲ್ಲೋ ಎಲ್ಲ ಚಲನಚಿತ್ರ ನಾಯಕರನ್ನ ಕರೆಸಿ ಅವ್ರ ಮುಂದೆ ಈ ಒಂದು ಸಮಾರಂಭನ ಮಾಡಿಸ್ಬೇಕು ಅನ್ನೋದು ನನಗೆ ರಾತ್ರಿ ಇದ್ದ ತಲೆಯಲ್ಲಿ ಬಂದ್ಬಿಟ್ಟಿದೆ. ಆಲ್ಮೋಸ್ಟ್ ಎಲ್ಲ ಚಲನಚಿತ್ರ ಸ್ನೇಹಿತರಾಗಿರೋದ್ರಿಂದ ಅವನಿಗೆ ನನ್ನ ಕಡೆಯಿಂದ ಏನು ಪ್ರೋತ್ಸಾಹ ಬೇಕೋ ಆ ಪ್ರೋತ್ಸಾಹನ ನಾನು ಅವನಿಗೆ ಕೊಡ್ತೀನಿ.